ವೀಕ್ಷಕರಿಗೆ ನನ್ನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ಜ್ಯೋತಿಯವರೇ, ನಿಮ್ಮ ಹುಟ್ಟೂರು ಯಾವುದು? ನಿಮ್ಮ ಬಾಲ್ಯದ ಬಗ್ಗೆ ಎಲ್ಲ ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಗುಳೇದಗುಡ್ಡ ನನ್ನ ಹುಟ್ಟೂರು. ನಾನು ಹುಟ್ಟಿದ್ದು ಬೆಳೆದಿದ್ದು ಇರೋದು ಎಲ್ಲ ಅಲ್ಲೇ ಗುಳೇದಗುಡ್ಡದಲ್ಲೇ. ಮೂಲತಃ ನಾನು ರಂಗಭೂಮಿ ಕಲಾವಿದೆ. ನಾನು ಏನೇ ಕಲ್ತಿದ್ದೀನಿ ಈ ಮಟ್ಟಕ್ಕೆ ಬಂದಿದ್ದೇನೆ ಅಂದರೆ ರಂಗಭೂಮಿನೇ ನನಗೆ ಬೆನ್ನೆಲುಬಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಾಯನ ಕೂಡ ನಾನು ಎಲ್ಲೂ ಸಂಗೀತವನ್ನು ಕಲ್ತಿಲ್ಲ. ರಂಗಭೂಮಿಯಲ್ಲಿ ಹಿನ್ನೆಲೆ ಹಾಡ್ತಾ ಹಾಡ್ತಾ ನನಗೆ ಈ ಹಾಡು ಹವ್ಯಾಸ ಬಂತು. ಇವಾಗ ಉತ್ತರ ಕರ್ನಾಟಕದೊಳಗೆ ರಸಮಂಜರಿ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡ್ಕೊಳ್ತಾರೆ. ಯಾವ ಜಿಲ್ಲೆ ಆಗಲಿ, ಡಿಸ್ಟಿಕ್ ಆಗಲಿ, ತಾಲೂಕಾಗಲಿ ಅಥವಾ ಬೆಂಗಳೂರು ಆ ಕಡೆ ಎಲ್ಲ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದಿದ್ದೇನೆ. ಒಂದಿನವೂ ನಾನು ಫ್ರೀ ಆಗಿರಲ್ಲ. ನನಗೆ ತುಂಬ ಖುಷಿ ಆಗ್ತದೆ. ವೀಕ್ಷಕರು ನನ್ನನ್ನು ತುಂಬ ಇಷ್ಟಪಡ್ತಾರೆ. ನನ್ನ ಗಾಯನ ಎತ್ತರ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಇನ್ನೂ ಬೆಳೆಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಗರುಡ ಟಿ ವಿಯವರು ಇವತ್ತು ನನ್ನ ಕಲೆಯನ್ನು ಕಂಡು ಇಲ್ಲಿ ನನಗೆ ಆಹ್ವಾನಿಸಿದ್ದಾರೆ. ಆ ಗರುಡ ಟಿ ವಿ ಚಾನಲ್ಗೂ ಕೂಡ ನಾನು ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ. ನನ್ನ ತಾಯಿ ಹೆಸರು ನಂದಾ ಅಂತ, ತಂದೆ ಹೆಸರು ಅಮರೇಶ್. ಅಮರೇಶ್ ಅಂಗಡಿ, ನಂದಾ ಅಂಗಡಿ ಅಂತ. ರಂಗಭೂಮಿ ಕಲಾವಿದೆ ಅಂದರೆ ನಮ್ಮ ತಾಯಿ ರಂಗಭೂಮಿ ಕಲಾವಿದೆ. ಇವಾಗ ಮಾಡ್ತಾ ಇಲ್ಲ, ಇವಾಗ ಅಂಗನವಾಡಿ ಕೆಲಸ ಮಾಡ್ತಾ ಇದ್ದಾರೆ, ಆಯಾ ಇದ್ದಾರೆ. ತಂದೆ KSRC ಡ್ರೈವರು, ಅವ್ರು ಇವಾಗೆಲ್ಲ ತೀರ್ಕೊಂಡಿದ್ದಾರೆ. ಈಗ ನಾನು ರಂಗಭೂಮಿ ಅಂದರೆ ನಮ್ಮ ಅಜ್ಜಿ ಕಾಲದಿಂದ ಮೂಲತಃ ಹುಟ್ಟು ಕಲಾವಿದೆ. ಅವರ ಎಲ್ಲ ರಂಗಭೂಮಿಯಲ್ಲಿ ಸೇವೆ ಮಾಡ್ತಾಯಿದ್ರು, ಆ್ಯಕ್ಟಿಂಗ್ ಮಾಡ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು. ನಮ್ಮ ದೊಡ್ಡಮ್ಮ ಹಾಗೂ ಪ್ರೇಮ ಗುಳೇದಗುಡ್ಡ ಅಂತೇಳಿ ರಾಜ್ಯ ಪ್ರಶಸ್ತಿ ವಿಜೇತೆ, ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೂ ವಿಜಯಲಕ್ಷ್ಮಿ ಕಟ್ಟಿ ಅಂತ ಅವರು ಅಕ್ಕ ಮಹಾದೇವಿ ಪಾತ್ರ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಪೌರಾಣಿಕ ಆಗಲಿ, ಐತಿಹಾಸಿಕ ಆಗಲಿ, ಎಲ್ಲ ನಾಟಕದಲ್ಲೂ ಎಲ್ಲ ಪಾತ್ರನೂ ಮಾಡ್ತಾರೆ. ನಮ್ಮ ಅಂದರೆ ನಮ್ಮ ತಾಯಿಯ ತಾಯಿ ಅವರು ಮಹಾರಾಷ್ಟ್ರದವರು, ಅವರು ಮರಾಠಿ ಡ್ಯಾನ್ಸರು. ಅವರು ಡ್ಯಾನ್ಸಿನಂಥ ಮೂಲ ಈ ಗುಳೇದಗುಡ್ಡಕ್ಕೆ ಬಂದಾಗ ಇಲ್ಲೇ ಗುಳೇದಗುಡ್ಡವ್ರನ್ನ ಮದುವೆಯಾಗಿ ಇಲ್ಲೇ ಉಳ್ಕೊಂಡಿದ್ದಾರೆ. ಅಜ್ಜಿ ಕಾಲದಿಂದ ಈಗಿನವರೆಗೂ ನಾವು ಅಲ್ಲೇ ಇದ್ದೀವಿ. ಅವರಿಂದಲೇ ನಮಗೆ ಈ ಕಲೆ ಬಂದಿರೋದು. ಮೂಲತಃ ಎಲ್ಲ ನಾವು ಕಲಾವಿದರೆ ಕುಟುಂಬದಲ್ಲಿ. ಹಾಗಾದ್ರೆ ಅದೇ ನಿಮಗೆ ರಕ್ತಗತವಾಗಿ ಬಂದಿದೆ, ಏನಾಗಿದೆ ಅಂತ ಕೇಳ್ಬೋದಾ? IT ಆಗಿದೆ ನೋಡಿ, MTI ಕಲ್ತಿದ್ದೇನೆ. ಜ್ಯೋತಿ ಅವರೇ, ನೀವು ರಂಗಭೂಮಿಯಿಂದ ಬಂದಿದ್ದೀರಿ ಅಂತಂದ್ರೆ ರಂಗಭೂಮಿಯ ಅನುಭವವನ್ನು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಖಂಡಿತ ಹೇಳ್ತೀನಿ. ರಂಗಭೂಮಿಯಲ್ಲಿ ನಾನು ಪಾತ್ರಗಳನ್ನು ಮಾಡಿದ್ದೇನೆ. ಕಾಮಿಡಿ ಮಾಡಿದ್ದೇನೆ, ಹೀರೋ ಮಾಡಿದ್ದೇನೆ, ವಿಲನ್ ಮಾಡಿದ್ದೇನೆ. ಆ ಪಾತ್ರದಲ್ಲಿ ಹಾಡಬೇಕಂತ ಸನ್ನಿವೇಶ ಬರ್ತಿತ್ತು. ಆ ಹಾಡ್ತಾ ಹಾಡ್ತಾ ಏನಾಗಿದೆ, ನನಗೆ ಹಾಡೋದಕ್ಕೆ ಬಂದಿದೆ. ರಂಗಭೂಮಿ ಅನುಭವ ತುಂಬ ಇದೆ. ಈಗಾದರೂ ನಾನು ವರ್ಷಕ್ಕೊಮ್ಮೆ ಬನಶಂಕರ ಜಾತ್ರೆಯಲ್ಲಿ ನನ್ನದೇ ಸ್ವಂತ ಕಂಪನಿಯನ್ನು ಹಾಕ್ತೇನೆ, ಸಂಗಮೇಶ್ವರ ನಾಟಕ ಸಂಘ ಗುಳೇದಗುಡ್ಡ ಅಂತೇಳಿ. ಫುಲ್ ಯಶಸ್ವಿಯಾಗಿ ನಡೆಯುತ್ತೆ. ಹೋದ ವರ್ಷವೂ ತುಂಬ ಚೆನ್ನಾಗಿ ನಡೀತು. ಚಲನಚಿತ್ರ ನಟಿ ಭವ್ಯ ಮೇಡಮ್ ಅವ್ರನ್ನ ಕರೆಸಿದ್ವಿ. ಅವರು ತುಂಬ ಒಳ್ಳೆ ಮೇಡಮ್, ಎಷ್ಟು ಸಹಕಾರ ಮಾಡಿದ್ರಂದ್ರೆ ಅವರು ತುಂಬ ಒಳ್ಳೆಯವರು. ಆಮೇಲೆ ಧಾರಾವಾಹಿ ನಟಿ ಪುಟ್ಟ ಗೌರಿನ ಕರೆಸಿದ್ವಿ, ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ರು. ಆಮೇಲೆ ಕಾಮಿಡಿ ಕಿಲಾಡಿ ನೈನಾ ಅವ್ರನ್ನ ಕರೆಸಿದ್ವಿ, ಅವರು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಕೊಟ್ರು. ಆಮೇಲೆ ಸಂಜು ಬಸಯ್ಯ, ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಲಾವಿದರನ್ನ ನಮ್ಮ ರಂಗಭೂಮಿಗೆ ನಾವು ಕರೆಸ್ತಿರ್ತೀವಿ. ಬನಶಂಕರಿ ಜಾತ್ರೆಯಲ್ಲಿ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಇಡೀ ಕರ್ನಾಟಕದಲ್ಲೇ ನಂಬರ್ 1 ಜಾತ್ರೆ. ಕೋಟಿಗಟ್ಟಲೆ ಜನ ಅಲ್ಲಿ ಬರ್ತಾರೆ. 12 ನಾಟಕ ಕಂಪನಿಗಳು ಅಲ್ಲಿ ಬೀಳುತ್ತವೆ. ಅಷ್ಟು ನಾಟಕ ಕಂಪನಿಗಳಿಗೆ ಒಳ್ಳೆ ರೀತಿಯಿಂದ ನಾವು ನಾಟಕವನ್ನು ಕೊಟ್ಟರೆ ಆ ಜನ ಆ ಕಡೆ ಬರ್ತಾರೆ. ಆ ಉದ್ದೇಶಕ್ಕಾಗಿ ಅಲ್ಲಿ ಬಂದಂತಹ ಕಲಾವಿದರು ದೊಡ್ಡ ಮಟ್ಟಕ್ಕೆಲ್ಲ ಬೆಳೆದ್ಬಿಟ್ಟಿದ್ದಾರೆ. ಆ ಉದ್ದೇಶಕ್ಕಾಗಿ ನಾನು ಬನಶಂಕರ ಜಾತ್ರೆಯಲ್ಲಿ ಮಾತ್ರ ವರ್ಷಕ್ಕೊಮ್ಮೆ ನಾನೇ ಆ್ಯಕ್ಟಿಂಗ್ ಮಾಡ್ತೀನಿ, ಕಾಮಿಡಿ ಆ್ಯಕ್ಟಿಂಗ್ ಮಾಡ್ತೀನಿ. ಅಲ್ಲಿ ಮಾತ್ರ ನಾನು ಏನು ಮಾಡ್ತೀನಿ ಅಂದರೆ ನಾಟಕ ಹಾಕಿ ನನ್ನ ಸ್ವಂತ ಖರ್ಚಿನಿಂದ ರಂಗಭೂಮಿಯಲ್ಲಿ ನಾನು ಸೇವೆ ಮಾಡ್ತೇನೆ. ಇನ್ನು ಉಳಿದ ದಿನಗಳೆಲ್ಲ ಗಾಯನ ನನ್ನದು, ಗಾಯನ ಮಾಡ್ಕೊತ ಹೋಗ್ತೇನೆ. ಬನಶಂಕರಿ ಜಾತ್ರೆಯಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಪ್ರತಿ ಒಂದು ವಸ್ತು ಅಲ್ಲಿ ಸಿಗುತ್ತೆ. ಕರ್ನಾಟಕದಲ್ಲೇ ನಂಬರ್ 1 ಜಾತ್ರೆ. ಆ ಜಾತ್ರೆ ಬರಲಾರ ಪಾಪ ಗಡಿ ಅಂತ ಹೇಳ್ತೀನಿ. ತಂದೆ ತಾಯಿಯ ಬಟ್ಟೆ ಎಲ್ಲ ಸಿಗುತ್ತೆ. ಅಂಥದ್ರಲ್ಲಿ ನಾವು ರಂಗಭೂಮಿಯನ್ನ ಅಲ್ಲಿ ಪ್ರದರ್ಶಿಸ್ತೀವಿ. ಸಿನಿಮಾಗಳಂತೂ ಈಗ ಜನ ನೋಡ್ತಾನೆ ಇಲ್ಲ, ಅದು ನೋಡ್ತಾರೆ ಬಿಡ್ತಾರೆ ಸೆಕೆಂಡೆ. ಬಟ್ ಅಲ್ಲಿ ಮಾತ್ರ ಯಾವ ಹೊಸ ಚಲನಚಿತ್ರ ಎಂಥ ದೊಡ್ಡ ಹೀರೋ ಪಿಕ್ಚರ್ ಹಾಕಿದ್ರೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ರಂಗಭೂಮಿಗೆ ಉತ್ತರ ಕರ್ನಾಟಕದ ಜನ ಬೆಲೆ ಕೊಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚಾಗಿ ರಂಗಭೂಮಿಗಳು ಬೆಳೀತಾರೆ. ಇಲ್ಲಿವರೆಗೂ ನಮ್ಮ ಜೊತೆ ನಿಮ್ಮೆಲ್ಲ ಅನುಭವಗಳನ್ನು ಹಂಚಿಕೊಂಡಿರಿ. ನಮ್ಮ ವೀಕ್ಷಕರಿಗೆ ಏನು ಸಂದೇಶ ಇಷ್ಟಪಡ್ತೀನಿ? ಸಂದೇಶ ಅಂದ್ರೆ ಒಳ್ಳೆ ಒಳ್ಳೆ ಕಲೆಯನ್ನ ಮೆಚ್ಚರಿ, ಒಳ್ಳೆ ಒಳ್ಳೆ ಕಲಾವಿದರನ್ನ ಬೆಳೆಸ್ರಿ.
ಗರುಡ ಟಿವಿಯವರು ಒಂದು ಬೆಳಿಲಿ ನಾವು ಉತ್ತರ ಕರ್ನಾಟಕದ ಕಲಾವಿದರು ಅಂತ ಹೇಳಿ ಈ ಚಾನಲ್ ತಗೊಂಡ್ಬಂದು ನಮ್ಮನ್ನ ಪರಿಚಯಿಸ್ತಿದ್ದಾರೆ. ಗರುಡ ಟಿವಿ ಚಾನಲ್ ಅನ್ನು ನೋಡಿ ಅವ್ರಿಗೂ ಪ್ರೋತ್ಸಾಹಿಸಿ, ನನಗೂ ಪ್ರೋತ್ಸಾಹಿಸಿ. ಧನ್ಯವಾದಗಳು.
ಅದ್ಭುತ ಗಾಯಕರು ನಮ್ಮ ನಾವೆಲ್ಲೇ ಪ್ರೋಗ್ರಾಮ್ ಇದ್ರು ಇಬ್ರು ಕೂಡ ಹೋಗ್ತೀವಿ
ಯಾಕಂದ್ರೆ ನಮ್ಮದೇ ಆದಂತಹ ಒಂದು ರೆಕಾರ್ಡ್ ಗಳನ್ನ ನಾವು ಸೆಟ್ ಮಾಡ್ಕೊಂಡಿದೀವಿ, ಅದನ್ನ ನಾವು ಹಾಡಿದಾಗ ಜನರಿಗೆ ಮುಟ್ಟುತ್ತೆ. ಸೊ ಇಬ್ರು ಸೆಟ್ ಮಾಡ್ಕೊಂಡಿದೀವಿ. ಇವತ್ತು ಅವ್ರನ್ನ ಇವತ್ತೇ ಕರ್ಕೊಂಡ್ಬಂದಿದ್ದೀನಿ, ಅವರು ಹಾಡ್ತಾರೆ ನೋಡಿ, ಖುಷಿ ಪಡಿ, ಆನಂದ ಪಡಿ, ಇಬ್ಬರಿಗೂ ಆಶೀರ್ವದಿಸಿ ಬೆಳೆಸಿ. ಹಾಗೂ ಪುಷ್ಪಾ ಮೇಡಮ್ ಅವರು, ಪುಷ್ಪಾ ಹಿರೇಮಠ್ ಮೇಡಮ್ ಅವರು ನಮ್ಮನ್ನ ಈ ಕನ್ನಡ ಟಿವಿಗೆ ಪರಿಚಯ ಮಾಡಿಸ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವರು ಅದ್ಭುತ ಕಲಾವಿದರು, ಉತ್ತರ ಕರ್ನಾಟಕದವರು, ನಿಮ್ಮಂಥವ್ರು ಬೆಳಿಬೇಕಮ್ಮ, ದಯವಿಟ್ಟು ಈ ಚಾನಲ್ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಕರೆದ್ರು. ಆಯ್ತು ಮೇಡಮ್ ಅವರ, ನೀವು ಇಷ್ಟು ದೊಡ್ಡ ಕಲಾವಿದರು ನಮಗೆ ಕರೀತಾ ಇದ್ದಾರೆ, ದಯವಿಟ್ಟು ಬೆಳೆಸ್ರಿ ಮೇಡಮ್ ಅಂತ ಹೇಳಿ ನಾನು ಗುಣದುರ್ಗದಿಂದ ಇಲ್ಲಿಗೆ ಬಂದಿದ್ದೀನಿ. ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಜ್ಯೋತಿ ಬಗ್ಗೆ ಹೇಳೋದಂತಂದ್ರೆ ಅದು ಜ್ಯೋತಿನೇ, ನಿಜವಾಗ ಹೇಳ್ಬೇಕಂದ್ರೆ ರಂಗಭೂಮಿ ಜ್ಯೋತಿನೇ ಅದು. ಯಾಕಂದ್ರೆ ಅವ್ರ ತಾಯಿ ರಂಗಭೂಮಿ ಒಳಗೆ ನೋಡಿದ್ವಿ ನಾವು, ಪ್ರೇಮ ಗುಳೆಗುಡ್ಡ ಅವ್ರದ್ದು ನಾಟಕಗಳನ್ನು ಕುಂತ್ರೆ ಕಿತ್ತೂರು ಚೆನ್ನಮ್ಮನ ಪಾತ್ರದೊಳಗೆ ಕಿತ್ತೂರು ಚೆನ್ನಮ್ಮನ ಎದ್ದು ಬಂದು ಯುದ್ಧ ಮಾಡಿರ್ತ ಅಂತ ಅಂದಿರ್ಬೇಕು. ಆ ಟೈಪ್ ಅವ್ರ ತಾಯಿಯವ್ರ ಪಾತ್ರ, ಅವ್ರ ರಕ್ತಗತವಾಗಿ ಅವ್ರ ಪರಂಪರೆಯಿಂದ ಬಂದಂತದ್ದು ಅವ್ರ ಕುಟುಂಬದೊಳಗೆ. ಅವ್ರ ಚಿಕ್ಕಮ್ಮ ಆಗ್ಲಿ, ಅವ್ರ ಅಜ್ಜಿ ಆಗ್ಲಿ, ಅವರೆಲ್ಲರೂ ಒಂದು ಒಳ್ಳೆ ರಂಗಭೂಮಿ ಕಲಾವಿದರು. ಅದ್ರೊಳಗೆ ಪುಟ್ಟ ಒಂದು ಜ್ಯೋತಿ ಬೆಳ್ತಾ ಇದೆ ಇವತ್ತು. ಆ ಜ್ಯೋತಿನ ನಾನು ಸ್ಟೇಜ್ನ ಹಾಸ್ಯಲಾಸ್ಯ ಕಾರ್ಯಕ್ರಮ ಕೊಡಾಕೋಗ್ತಿದ್ದೆ ಗಂಗಾವತಿ ರೈಚೂರು ಸೈಡ್ ಎಲ್ಲ, ಅವಾಗ ಒಂದ್ಸಲ ಸ್ಟೇಜಿಗೆ ಆಕಿ ಬಂದಿದ್ದು ನಾನು ನೋಡಿದ್ರು, ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಚಂದ ಹಾಡ್ತಾಳಲ್ಲ ಈ ಹುಡುಗಿ, ಇದು ಮುಂದೆ ಬೆಳೆದ್ರೆ ಹೆಂಗ ಅಂತಂದ್ರೆ 8 ವರ್ಷದ ಮೇಲೆ ನನ್ನ ಕಣ್ಣಿಗೆ ಬಿದ್ದವಳು. ಮತ್ತೆ ನಾನು ಅಂದೆ, ಕನ್ನಡ ಟಿವಿ ನಮ್ಮ ಹೊಡೆದಾಗ ಚಾನಲ್ ಆಗಿತ್ತಮ್ಮ, ನೀವು ಬರಲೇಬೇಕು, ನಿಮ್ಗೊಂದು ವಿಸಿಟ್ ಕೊಟ್ಟಾಗ ಅಲ್ಲಿ ಒಂದು ಬ್ರೇರ್ನೇ ಬೇರೆ ಇರ್ತದೆ, ವಾಣಿ ಅಂತ ಕರೆದಿದ್ದೀನಿ, ಅಕ್ಕಿ ಸಾಂಗ್ ಕೇಳ್ಬೇಕು, ಅಕ್ಕಿಗೆ ಡೈಲಾಗ್ ಕೇಳ್ಬೇಕು. ಭಾರಿ ಇವತ್ತಿನ ರಂಗಭೂಮಿ ಒಳಗೆ ಮಕ್ಕಳು ಬೆಳವಣಿಗೆಯಾಗಿ ಬೆಳೀತಾ ಇರುವಂತವ್ರು ಅಕ್ಕಿ ಒಂದು ಆಶ್ರಯ ತಗೊಂಡು ಬೆಳೆದ್ರೆ ಪರವಾಗಿಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ಅವಳಿನೂ ವಿದ್ಯಾಭ್ಯಾಸ ಸಿಂಗಿಂಗ್ ಮಾಡಿಲ್ಲ, ಏನಿಲ್ಲ, ಯಾವ ಕ್ಲಾಸ್ ಇಲ್ಲ, ಸ್ವತಃ ಈ ರಂಗಭೂಮಿಯಿಂದ ಹಾಡ್ಕೊಂಡು ಹಾಡ್ಕೊಂಡು ಬಂದು ಘಾನೆ ಖಾತೆ ಆಗ್ಯಾಳ ಅನ್ನೋಕೆ ನನ್ನ ತಪ್ಪಾಗಿಲ್ಲ. ದಯವಿಟ್ಟು ಎಲ್ಲರೂ ಇವತ್ತು ಇದು ಕೇಳ್ಬೇಕಂತ ನಾನು ಆಶಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತನ್ನು. ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಮೊದಲು ದೇವ್ರನ್ನ ನೆನೆಸ್ಕೋಬೇಕಂತೆ. ಅದಕ್ಕೆ ನಾವು ಈಗ ಯಾವ ಚಿತ್ರದ ಭಕ್ತಿ ಗೀತೆಯನ್ನು ನೋಡೋಣ ನಮ್ಮ ಜೋಗಿಗಳು. ಶ್ರೀ ಮಂಜುನಾಥ ಚಿತ್ರದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಕಂಠಸಲ್ಲಿ ಮೂಡಿ ಬಂದಿರತಕ್ಕಂತ ಈ ಒಂದು ಗೀತೆಯನ್ನ ಹಾಡಕ್ಕೆ ಇಷ್ಟಪಡ್ತಾ ಇದ್ದೇವೆ. ಕೇಳಿ ಒಂದು ಸುಂದರವಾಗಿರ್ತಕ್ಕಂತ ಗೀತೆ. ಪರಮಾನಂದ
ಈಗ ನೀವು ಬರ್ರಿ. ಎಸ್, ನೀವು ಇವಾಗ ಹಾಡಿದಂತ ಹಾಡು ಕೇಳಿ ನಮಗೆ ತುಂಬಾ ಆನಂದ ಆಯ್ತು, ಪರಮಾನಂದನ ಆಯ್ತು, ದೇವಲೋಕನೇ ಸೃಷ್ಟಿ ಆದಂಗ ಆಯ್ತು ನಮಗೆ. ಥ್ಯಾಂಕ್ ಯು, ಅಷ್ಟು ರೋಮಾಂಚನ ಆಯ್ತು.
ಗೆಳತಿ ನನ್ನ ಮಾರಿ ನೋಡಕ ಬರಬಲ್ಲಿ ಶಟಗುಂಡಿ ಏನ ಗೆಳತಿ ನನ್ನ ಮಾರಿ ನೋಡಕ ಬರಬಲ್ಲಿ ಯಾರಿನ ಚುಚ್ಚಾದ ನಿನಗ ಮಕ್ಕಂತ ನೀತಗಿ ಬಲ್ಲಿ ಬರಬಲ್ಲಿ ಸಿಗಬಲ್ಲಿ ನೀನನ್ನು ನೋಡಿ ನಗಬಲ್ಲಿ ಬರಬಲ್ಲಿ ಬರಬಲ್ಲಿ ಊರಿನ ನೀರಿಗೆ ಬರಬಲ್ಲಿ ಪ್ರತಿಭೆಗಳು ಎಲ್ಲಿ ಹೇಗೆ ಇರ್ತವೆ ಅಂತ ತಿಳಿಸ್ಬೇಕು ಅಂತಂದ್ರೆ ನೀವು ರಾಜು ಅವರ ಹಾಡನ್ನ ಕೇಳಬೇಕು. ರಾಜು ಶಿರೋಳ ಅವರು ಅದ್ಭುತ ಸಿಂಗರ್. ಈಗ ಎರಡು ಲೈವ್ ಕೊಟ್ಟಾಗ ತಾವು ನೋಡಿರ್ಬೇಕು. ರಾಜು ಅವರೇ, ನಿಮ್ಗೆ ಈ ಪ್ರಾಕ್ಟೀಸ್ ಹೇಗೆ ಬಂತು? ಎಲ್ಲಿ ಯಾವಾಗ ದಿನ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಈ ದೈವದತ್ತವಾಗಿ ಬಂತ ಧ್ವನಿ ಅಂತ ನಮ್ಮ ವೀಕ್ಷಕರ ಸ್ವಲ್ಪ ಕೇಳ್ತೀವಿ. ಇಲ್ಲ ಸರ್, ನಾನು ಮೊದಲಿಗೆಲ್ಲ ಬಾರಂಗಿ ಸಪ್ಲೈಯರ್. ನಾನು ಸಪ್ಲೈ ಮಾಡ್ತಾ ಮಾಡ್ತಾ ಅದು ಹಾಡು ಒಂದು ರುಡಿಯುತ್ತೆ ನನಗೆ. ಸೊ ನಾವು ಗ್ಲಾಸ್ ಕೊಡ್ಬೇಕಾದ್ರೆ ಹಾಕೊಂಡು ಹೋಗ್ಬಿಡೋದು, ಅದೇನು ಹಾಕೊಂತ ಹೋಗ್ಬಿಟ್ಟಾರೆ ಅವರೆಲ್ಲ ಕೇಳೋ ಇದನ್ನ ಹಾಡು ಅದನ್ನ ಹಾಡು ಅಂತ. ಅದನ್ನ ಹಾಡ್ಬೇಕಾದ್ರೆ ಅದು ರೂಢಿ ಮೇಲೆ ಬಂತು. ನಮ್ಮ ಏನೋ ಒಂದು ಕೊಡುಗೆ, ನನ್ನ ಹಿಂದಿನ ಒಂದು ಜನ್ಮದ ಪುಣ್ಯ ಏನು ಹಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಖಂಡಿತ ಪುಣ್ಯಾಗಿಂತ ನೀವು ಏನ್ ಸಪ್ಲೈ ಯಾವಾಗ ಮಾಡ್ತಿದ್ರೆ ಗೊತ್ತಿಲ್ಲ. ಈಗ ನೀವು ಹಾಡಿನ ಗಾನ ಅಮೃತನ್ನ ಕೇಳಿದ್ರೆ ಹೃದಯಕ್ಕೆ ಸಪ್ಲೈ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಸರ್, ಬಟ್ ಮಾಡ್ಬೇಕು ನಾನು ಚೆನ್ನಾಗಿ ಹಾಡ್ಬೇಕು ಅನ್ನೋ ಒಂದು ಪ್ರಯತ್ನ ಬಿಟ್ರೆ ಒಂದು. ರಾಜೀವರೇ, ಈಗ ಜೊತೆಗೆ ಬಂದಿದ್ದೀರಾ, ಹಾಡಿದೀರಾ, ಮುಂದಿನ ದಿನಗಳಲ್ಲಿ ನಿಮ್ಮದೇ ಒಂದ ವಿಶೇಷ ಕಾರ್ಯಕ್ರಮ ಮಾಡೋ ಅವಕಾಶ ನಮ್ಮ ದೊಡ್ಡ ಟಿವಿಯಿಂದ ಇರ್ತದೆ. ಖಂಡಿತ ಸರ್, ಖಂಡಿತ. ಈಗ ಯಾವ ಹಾಡಾಡ್ತೀರಾ? ಈಗ ನಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ನವರಸ ಜಗ್ಗೇಶ್ ಅವರ ಬಣ್ಣ ನನ್ನ ಗಂಡ ಚಿತ್ರದ ಅತ್ಯದ್ಭುತವಾಗಿದ್ದಂತ ಗೀತೆ ತರೋದು ಪ್ರಯತ್ನ ಮಾಡ್ತೇನೆ ಸರ್. ಅದರಲ್ಲಿ ಒಂದು ಮೊದಲೇ ಒಂದ ಸ್ಟಾರ್ಟ್ ಮಾಡ್ತಾರ ಅದು ಏನದ? ಐದರಿಲ್ಲ ಕಡಿ ಪಕಡಿ ಜಿಮ್ಮ ಜಸ್ಟ್ ಎಂಜಾಯ್. ಐದರಿಲ್ಲ ಕಡಿ ಪಕಡಿ ಜಿಮ್ಮ ಎಷ್ಟೇನಿ ಕಷ್ಟಾದ್ರೂ
Thank you.
ಗರುಡ ಟಿವಿಗೆ ಈ ನಮ್ಮ ಅಲ್ಪ ಕಲೆಯನ್ನು ಕಂಡು ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪುಷ್ಪಾ ಮೇಡಮ್ ಅವರಿಗೂ ಹಾಗೂ ಕೃಷ್ಣಮೂರ್ತಿ ಸರ್ಗವರಿಗೂ ಗರುಡ ಟಿವಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ತುಂಬಾ 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 ಧನ್ಯವಾದಗಳು. ಎಲ್ಲೂ ಇರ್ತಕ್ಕಂಥ ಸಣ್ಣ ಪುಟ್ಟ ಕಲಾವಿದರನ್ನ ಹುಡುಕಿ ತರೋದಿದೆಯಲ್ಲ, ಅದು ಹೇಗಿದೆ ಅಂತಕ್ಕಂಥದ್ದಂದ್ರೆ ಒಂದು ದೊಡ್ಡದಾದ ಎಲ್ಲೋ ಒಂದು ಊರಲ್ಲಿ ಎಲ್ಲೋ ಒಂದು ಪುಟ್ಟ ಜಾಗದಲ್ಲಿ ಇರ್ತಕ್ಕಂಥ ಸಣ್ಣ ಕಲಾವಿದರನ್ನು ಹುಡುಕಿ ತರುವಂತ ಕೆಲಸವನ್ನು ಮಾಡ್ತಕ್ಕಂಥ ಈ ಒಂದು ಚಾನಲ್ಗೆ ಅಂದ್ರೆ ಕರ್ಣ ಗೌಡ ಚಾನಲ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿರ್ಮಾಣ ಮಾಡಿರ್ತಕ್ಕಂಥ ಮೇಡಮ್ ಅವರಿಗೆ ಹಾಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ಗೆ ಹಾಗೆ ಪುಷ್ಪಾ ಮೇಡಮ್ ಅವರಿಗೆ ಮತ್ತೊಂದು ಮುಗ್ದಮೆ ಈ ನಮ್ಮೆಲ್ಲ ಕಲಾಬಲದಿಂದಾಗ್ಲಿ ಎಲ್ಲ ನಮ್ಮ ವೀಕ್ಷಕರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೂಡ ಈ ಒಂದು ಎಲ್ಲ ಬಲಗಕ್ಕೆ ಮತ್ತೊಮ್ಮೆ ಮುಗಿದಮೆ ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇವೆ, ಧನ್ಯವಾದ ಸಲ್ಲಿಸ್ತಿದ್ದೇವೆ. ಮತ್ತೊಮ್ಮೆ ಮತ್ತೆ ಇಂಥ ಕಲಾವಿದರನ್ನ ತರಲಿ ಎಲ್ಲರಿಗೂ ಕೂಡ ಶುಭವಾಗಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಪಟ್ಟುಕೊಳಿಸ್ತಿದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.